ಸರಳ ವಿದ್ಯುತ್ ಮಂಡಲ ಪ್ರಯೋಗ ರೋಧಕಗಳ ಸರಣಿ ಹಾಗೂ ಸಮಾಂತರ ಜೋಡಣೆ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ಮಂಡಲದಲ್ಲಿ ಇತರ ಅಂಶಗಳಿಗೆ ಸರಣಿಯಲ್ಲಿ ಮತ್ತು ಸಮಾಂತರವಾಗಿ ರೋಧಕಗಳನ್ನು ಸಂಪರ್ಕಗೊಂಡಾಗ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು 3 ರಿಂದ 5 ರೋಧಕಗಳು ನಾವು ಇಲ್ಲಿ 1000 ಓಮ್ ರೋಧಕಗಳನ್ನು ಬಳಸುತ್ತಿದ್ದೇವೆ ಹಾಗೂ ಬ್ಯಾಟರಿ ಸ್ನ್ಯಾಪ್ ಮತ್ತು ಮೊಸಳೆ ಕ್ಲಿಪ್ಗಳಿಗೆ ಸಂಪರ್ಕಗೊಂಡಿರುವ 9 ವೋಲ್ಟ್ ಬ್ಯಾಟರಿ ಸಹ ಅಗತ್ಯವಿರುತ್ತದೆ ನಾವು ಕೆಂಪು ಮೊಸಳೆ ಕ್ಲಿಪ್ಪನ್ನು ಬ್ಯಾಟರಿಯ ಧನಾತ್ಮಕ ತುದಿಗೆ ಮತ್ತು ಕಪ್ಪು ಮೊಸಳೆ ಕ್ಲಿಪ್ಪನ್ನು ಬ್ಯಾಟರಿಯ ಋಣಾತ್ಮಕ ತುದಿಗೆ ಸಂಪರ್ಕಿಸಿದ್ದೇವೆ ಹಾಗೂ ಸಣ್ಣ ತುಂಡುಗಳಾಗಿ ಕತ್ತರಿಸಿರುವ ಅವಾಹಕ ಹೊದಿಕೆ ಹೊಂದಿರುವ ತಂತಿಯೂ ಸಹ ಬೇಕಾಗುತ್ತದೆ ಕೊನೆಯದಾಗಿ ನಮಗೆ ಎಲ್ಇಡಿ ಅಥವಾ ಟಾರ್ಚ್ ಬಲ್ಬ್ ಹಾಗೂ ಬಲ್ಬ್ ಧಾರಕವೂ ಅಗತ್ಯವಿರುತ್ತದೆ ಬಲ್ಬ್ ಧಾರಕಕ್ಕೆ ಜೋಡಿಸಿದ ಎಲ್ಇಡಿ ಅಥವಾ ಟಾರ್ಚ್ ಬಲ್ಬ್ ಬಲ್ಬ್ ಧಾರಕಕ್ಕೆ ತಂತಿಗಳಿಗೆ ಜೋಡಿಸಲಾಗಿದೆ ಧನಾತ್ಮಕ ತುದಿಗೆ ಕೆಂಪು ಮತ್ತು ಋಣಾತ್ಮಕ ತುದಿಗೆ ಕಪ್ಪು ತಂತಿಯನ್ನು ಜೋಡಿಸಲಾಗಿದೆ ಪ್ರಯೋಗ ಮಾಡುವ ವಿಧಾನ ಮೊದಲ ಹಂತ ನೇರ ಜೋಡಣೆ ಮೊದಲ ಹಂತದಲ್ಲಿ ನಾವು ಕೆಂಪು ಮೊಸಳೆ ಕ್ಲಿಪ್ಪನ್ನು ಬಲ್ಬ್ ಧಾರಕಕ್ಕೆ ಸಂಪರ್ಕಿಸಲಾದ ಕೆಂಪು ತಂತಿಗೆ ಮತ್ತು ಕಪ್ಪು ಮೊಸಳೆ ಕ್ಲಿಪ್ಪನ್ನು ಕಪ್ಪು ತಂತಿಗೆ ಜೋಡಿಸುತ್ತೇವೆ ಬಲ್ಬ್ ಈಗ ಬೆಳಗುವುದನ್ನು ನೀವು ಗಮನಿಸಬಹುದು ಬ್ಯಾಟರಿಗೆ ನೇರವಾಗಿ ಸಂಪರ್ಕಿಸಿದಾಗ ಬಲ್ಬ್ ಎಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತಿದೆ ಎಂಬುದನ್ನು ನೀವು ಇಲ್ಲಿ ಗಮನಿಸಿ ಎರಡನೆಯ ಹಂತ ಸರಣಿ ಜೋಡಣೆ ಈಗ ಮೊಸಳೆ ಕ್ಲಿಪ್ಗಳಲ್ಲಿ ಒಂದು ಕ್ಲಿಪ್ ಸಂಪರ್ಕವನ್ನು ಕಡಿತಗೊಳಿಸಿ ಅವಾಹಕ ಹೊದಿಕೆ ಇರುವ ತಂತಿಯ ಸಣ್ಣ ತುಂಡನ್ನು ಬಳಸಿ ಬಲ್ಬ್ ಧಾರಕದ ಧನಾತ್ಮಕ ತುದಿಗೆ ಜೋಡಿಸಿದ ತಂತಿಗೆ ಒಂದು ರೋಧಕವನ್ನು ಸಂಪರ್ಕಿಸಿ ಕ್ಲಿಪ್ಪನ್ನು ರೋಧಕದ ಮುಕ್ತ ತುದಿಗೆ ಸಂಪರ್ಕಿಸಿ ಈಗ ಬಲ್ಬ್ ಮೊದಲಿಗಿಂತ ಕಡಿಮೆ ಅಥವಾ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತಿದೆಯೇ ಎಂದು ನೀವು ಪರಿಶೀಲಿಸಿ ಸಂಪರ್ಕ ಪುನಃ ಕಡಿತಗೊಳಿಸಿ ಇನ್ನೊಂದು ರೋಧಕವನ್ನು ಮೊದಲ ರೋಧಕದ ಮುಕ್ತ ತುದಿಗೆ ಸಂಪರ್ಕಿಸಿ ಧನಾತ್ಮಕ ಮೊಸಳೆ ಕ್ಲಿಪ್ಪನ್ನು ಮರು ಸಂಪರ್ಕಿಸಿ ಮತ್ತು ಬಲ್ಬ್ನ ಪ್ರಕಾಶ ಬದಲಾಗಿದೆಯೇ ಎಂದು ನೀವು ಪರಿಶೀಲಿಸಿ ಈ ರೀತಿಯಾಗಿ ಉಳಿದ ರೋಧಕಗಳನ್ನು ಸಂಪರ್ಕಿಸಿ ಮತ್ತು ಬಲ್ಬ್ನ ಪ್ರಕಾಶವನ್ನು ನೀವು ಗಮನಿಸಿ ಬಲ್ಬ್ ಮೊದಲಿಗಿಂತ ಕಡಿಮೆ ಹೊಳಪಿನಿಂದ ಹೊಳೆಯುತ್ತಿದೆ ಎಂದು ನೀವು ನೋಡುತ್ತೀರಿ ಮೂರನೆಯ ಹಂತ ಸಮಾಂತರ ಜೋಡಣೆ ಸಮಾಂತರ ಜೋಡಣೆಗಾಗಿ ಎರಡು ಮೊಸಳೆ ಕ್ಲಿಪ್ಗಳ ಸಂಪರ್ಕವನ್ನು ಕಡಿತಗೊಳಿಸಿ ರೋಧಕಗಳ ನಡುವಿನ ಸಂಪರ್ಕವನ್ನು ಹಾಗೆ ಇರಿಸಿ ರೋಧಕಗಳ ಸರಣಿಯ ಒಂದು ತುದಿಯನ್ನು ಕೆಂಪು ತಂತಿಗೆ ಮತ್ತು ಇನ್ನೊಂದು ತುದಿಯನ್ನು ಕಪ್ಪು ತಂತಿಗೆ ಸಂಪರ್ಕಪಡಿಸಿ ಕಪ್ಪು ಮೊಸಳೆ ಕ್ಲಿಪ್ಪನ್ನು ಬಲ್ಬ್ ಧಾರಕದ ಕಪ್ಪು ತಂತಿ ಮತ್ತು ರೋಧಕದ ಜೋಡಣೆಗೆ ಕೆಂಪು ಮೊಸಳೆ ಕ್ಲಿಪ್ಪನ್ನು ಬಲ್ಬ್ ಧಾರಕದ ಕೆಂಪು ತಂತಿ ಮತ್ತು ರೋಧಕದ ಜೋಡಣೆಗೆ ಸಂಪರ್ಕಪಡಿಸಿ ಇದನ್ನು ಮಾಡುವ ಮೂಲಕ ನೀವು ಬಲ್ಬ್ಗೆ ಸಮಾಂತರವಾಗಿ ರೋಧಕಗಳನ್ನು ಸಂಪರ್ಕಿಸಿದ್ದೀರಿ ಬಲ್ಬ್ನ ಪ್ರಕಾಶವನ್ನು ಪರಿಶೀಲಿಸಿ ಮತ್ತು ಬ್ಯಾಟರಿಗೆ ನೇರವಾಗಿ ಮತ್ತು ರೋಧಕಗಳಿಗೆ ಸರಣಿಯಲ್ಲಿ ಜೋಡಿಸಿದಾಗ ಅದರ ಪ್ರಕಾಶದ ಜೊತೆಗೆ ಹೋಲಿಸಿ ಬಲ್ಬ್ ಪ್ರಕಾಶವು ಹೆಚ್ಚಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ ಎಂದು ಗಮನಿಸಿ ಪರಿಕಲ್ಪನೆ ರೋಧಕವು ಎರಡು ತುದಿ ಹೊಂದಿರುವ ವಿದ್ಯುತ್ ಮಂಡಲದ ನಿಷ್ಕ್ರಿಯ ಘಟಕವಾಗಿದೆ ಇದು
ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಹರಿವಿಗೆ ಪ್ರತಿರೋಧವನ್ನು ಸೃಷ್ಟಿಸುತ್ತದೆ. ಆ ಮಂಡಲಗಳಲ್ಲಿ ಸಂಪರ್ಕಿತ ಘಟಕಗಳಿಗೆ ವಿದ್ಯುತ್ ಹರಿವನ್ನು ನಿಯಂತ್ರಿಸಲು ಅಥವಾ ಕಡಿಮೆ ಮಾಡಲು ರೋಧಕಗಳನ್ನು ಬಳಸಲಾಗುತ್ತದೆ. ಆಧುನಿಕ ರೋಧಕಗಳನ್ನು ಇಂಗಾಲ ಲೋಹಗಳು ಅಥವಾ ಲೋಹದ ಆಕ್ಸೈಡ್ಗಳಿಂದ ತಯಾರಿಸಲಾಗುತ್ತದೆ. ಅವು ನಿರೋಧಕ ವಸ್ತುವಿನ ನಡುವೆ ತೆಳುವಾದ ವಾಹಕ ವಸ್ತುವನ್ನು ಒಳಗೊಂಡಿರುತ್ತವೆ. ಮಂಡಲದ ರೇಖಾಚಿತ್ರಗಳಲ್ಲಿ ಸಂಪರ್ಕಗೊಂಡಿರುವ ರೋಧಕಗಳನ್ನು ಅಂಕುಡೊಂಕಾದ ರೇಖೆಯಿಂದ ಮತ್ತು ಆರ್ ಅಕ್ಷರದೊಂದಿಗೆ ಸೂಚಿಸಲಾಗುತ್ತದೆ. ಸರಣಿ ಜೋಡಣೆ. ಓಮ್ನ ನಿಯಮದ ಪ್ರಕಾರ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ಯಾವುದೇ ಒಂದು ಮಂಡಲದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮ ಅನುಪಾತವನ್ನು ಹೊಂದಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ವಿಭವಾಂತರ ವೋಲ್ಟ್ ಇಸ್ ಈಕ್ವಲ್ ಟು ವಿದ್ಯುತ್ ಆಂಪಿಯರ್ ಇಂಟು ರೋಧ ಓಮ್. ಮಂಡಲದಲ್ಲಿ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಿಸಿದಾಗ ಮಂಡಲದಲ್ಲಿನ ಒಟ್ಟು ಪರಿಣಾಮಕಾರಿ ರೋಧವು ಆ ಮಂಡಲದಲ್ಲಿನ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಎಲ್ಲ ರೋಧಕಗಳ ರೋಧದ ಮೊತ್ತವಾಗಿರುತ್ತದೆ. ಈ ರೇಖಾಚಿತ್ರದಲ್ಲಿನ ಸರಣಿಯ ಒಟ್ಟು ರೋಧ ಈಸ್ ಈಕ್ವಲ್ ಟು ಆರ್ ಒಂದು ಪ್ಲಸ್ ಆರ್ ಎರಡು ಪ್ಲಸ್ ಡ್ಯಾಶ್ 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 ಪ್ಲಸ್ ಆರ್ ಎನ್. ಈ ಪ್ರಯೋಗದಲ್ಲಿ ಮಂಡಲದಲ್ಲಿ ರೋಧಕಗಳು ಹೆಚ್ಚಾದಂತೆ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಪರಿಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಮಂಡಲದಲ್ಲಿ ರೋಧಕಗಳು ಜೋಡಿಸಿದಾಗ ಬಲ್ಬ್ನ ಪ್ರಕಾಶವು ಕಡಿಮೆಯಾಗುತ್ತದೆ. ಈ ಪ್ರಯೋಗದಲ್ಲಿ ಸರಣಿಯಲ್ಲಿ ರೋಧಕಗಳನ್ನು ಸೇರಿಸುವುದರೊಂದಿಗೆ ಬಲ್ಬ್ನ ಪ್ರಕಾಶವು ಕ್ರಮೇಣ ಕಡಿಮೆಯಾಗುತ್ತದೆ ಎಂದು ನಾವು ನೋಡಬಹುದು. ಸಮಾಂತರ ಜೋಡಣೆ. ಬಲ್ಬ್ಗೆ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಮಂಡಲವು ವಿದ್ಯುತ್ ಪ್ರವಾಹಕ್ಕಾಗಿ ಎರಡು ಪಥಗಳನ್ನು ನೀಡುತ್ತದೆ. ಈ ಎರಡು ಪಥಗಳ ವಿಭವಾಂತರವು ಮಂಡಲದಲ್ಲಿನ ವಿದ್ಯುತ್ ಪೂರೈಕೆಯ ಅಂದರೆ ಬ್ಯಾಟರಿಯ ವಿಭವಾಂತರಕ್ಕೆ ಸಮಾನವಾಗಿರುತ್ತದೆ. ನೀವು ಗಮನಿಸಬಹುದು, ಬ್ಯಾಟರಿಗೆ ನೇರವಾಗಿ ಸಂಪರ್ಕಿಸಿದಂತೆಯೇ ಬಲ್ಬ್ ಹೊಳೆಯುತ್ತದೆ. ನೀವು ಇದನ್ನು ಪ್ರಯತ್ನಿಸಿ. ಸಮಾಂತರ ಜೋಡಣೆಯಲ್ಲಿ ನೀಲಿ ರೇಖೆ ಸೂಚಿಸಿದಂತೆ ರೋಧಕಗಳಿಗೆ ಸಮಾಂತರವಾಗಿ ತಂತಿಯ ತುಂಡನ್ನು ಸಂಪರ್ಕಿಸಿ. ಬಲ್ಬ್ ಪ್ರಜ್ವಲಿಸುವುದನ್ನು ಮುಂದುವರಿಸುತ್ತದೆಯೇ? ಅದು ಏಕೆ ಅಥವಾ ಯಾಕಿಲ್ಲ ಎಂಬುದನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ.